ರಾಷ್ಟ್ರಪತಿಗಳ ಪದಕ ವಿಜೇತರಿಗೆ ಪೂರ್ಣ ಶುಭಾಶಯ. ಇಂದು ಪದಕ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಪದಕವನ್ನು ನೀಡಿರುವ ನಮ್ಮೆಲ್ಲರ ಗೌರವಾನ್ವಿತ ಗ್ರಂಥವರ್ತ ರಾಜ್ಯಪಾಲರಾದಂಥ ಶ್ರೀ ಥಾವರ್ಚಂದ್ ಗೆಹ್ಲೋತ್ ಅವರೇ, ಗೃಹ ಸಚಿವರಾದಂಥ ಸಾರ್ವಜನಿಕ ಜ್ಞಾನೇಂದ್ರ ಅವರೇ, ಪೊಲೀಸ್ ಮಹಾನಿರ್ದೇಶಕರು ಆದಂತಹ ಶ್ರೀ ಪ್ರವೀಣ್ ಸಿಂಗ್ ಅವರು ಹಾಗೂ ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ICS ಆದಂಥ ಶ್ರೀ ರಜನೀಶ್ ಗೋಯಲ್ ಅವರೇ, ನೆರೆದಿರುವಂಥ ಎಲ್ಲ ಗಣ್ಯರೇ, ಹಿರಿಯ ಅಧಿಕಾರಿಗಳೇ, ಪೊಲೀಸ್ ಪದಕ ವಿಜೇತರಾದಂಥ ಎಲ್ಲ ಪೊಲೀಸ್ ಸಿಬ್ಬಂದಿಗಳು, ಅಣ್ಣ ತಮ್ಮಂದರೆ ಅಕ್ಕ ತಂಗಿರು ಮಾಧ್ಯಮ ಸ್ಥಿತಿ, ಪೊಲೀಸ್ ಸೇವೆ ಒಂದು ವಿಶಿಷ್ಟವಾಗಿರುವಂಥ ಒಂದು ಸೇವೆ. ಇಡೀ ಬದುಕನ್ನು ಬದಲಾವಣೆ ಮಾಡುವಂಥ ಒಂದು ಸೇವೆ. ಯಾರು ಪೊಲೀಸರಾಗ್ತಾರೆ ಅವರು ಸಾಮಾನ್ಯ ಜನರ ಬದುಕನ್ನು ನಡೆಸೋಕ್ಕೆ ಸಾಧ್ಯ ಇಲ್ಲ. ಕಾನೂನು ರಕ್ಷಣೆ ಮಾಡುವಂಥ, ಸ್ವತಂತ್ರ ರಕ್ಷಣೆ ಮಾಡುವಂಥ ಹೊಣೆಗಾರಿಕೆ ಇದ್ದರೂ ಕೂಡ ಅವರ ಸ್ವಂತ ಸ್ವತಂತ್ರ ಬಹಳಷ್ಟು ಕಾಂಪ್ರಮೈಸ್ ಮಾಡ್ತಿದ್ದಾರೆ. ಅವರ ಬದುಕಿನಲ್ಲಿ ಭಾಳಷ್ಟು ರಾಜ್ಯಗಳನ್ನು ಮಾಡಿಕೊಂಡು ಅವರ ಕುಟುಂಬದ ಸದಸ್ಯರು ಬಹಳ ದೊಡ್ಡ ರಾಜಿಯನ್ನು ಕುಟುಂಬದ ಸದಸ್ಯರು ಕೂಡ ಮಾಡಿಕೊಂಡಿದ್ದಾರೆ. ಅಂದಾಗ ಮಾತ್ರ ಒಬ್ಬ ಯಶಸ್ವಿ ಪೊಲೀಸ್ ಆಗಲು ಸಾಧ್ಯ. ಹತ್ತು ಹಲವಾರು ಒತ್ತಡಗಳಲ್ಲಿ ತಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಇಲಾಖೆಯಲ್ಲಿರುವಂಥ ಒತ್ತಡ, ಕಾನೂನಿನ ಒತ್ತಡ, ಸಮಾಜದ ಒತ್ತಡ, ಎಲ್ಲ ರೀತಿಯ ಒತ್ತಡಗಳಲ್ಲಿ ತಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಿ ಎಲ್ಲದರ ಮಧ್ಯೂ ಕೂಡ ಕರ್ನಾಟಕ ಪೊಲೀಸ್ ಅತ್ಯಂತ ಶ್ರೇಷ್ಠವಾಗಿರುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಇಡೀ ದೇಶದಲ್ಲಿಯೇ ನಂಬರ್ 1 ಪೊಲೀಸ್ ಕರ್ನಾಟಕ ಪೊಲೀಸ್ ಅಂತ ಹೆಮ್ಮೆಯಿಂದ ಹೇಳಿದ್ವಿ. ವ್ಯವಸ್ಥೆ ಅರ್ಥ ಮಾಡಿಕೊಂಡು, ಕಾನೂನನ್ನು ಅರ್ಥ ಮಾಡಿಕೊಂಡು ತಾವು ಕೆಲಸವನ್ನು ಮಾಡಿದರೆ ಖಂಡಿತವಾಗೂ ಸಮಾಜಕ್ಕೆ ಒಳ್ಳೆಯದಾಗ್ತದೆ, ನಾಡಿಗೆ ಒಳ್ಳೆಯದಾಗ್ತದೆ, ಜನರ ಸುರಕ್ಷತೆ ಆಗ್ತದೆ. ನಾನೆಲ್ಲೊಂದನ್ನು ಪೊಲೀಸರ ಸಭೆಯಲ್ಲಿ ನಾನು ಗೃಹ ಸಚಿವನಾಗಿ ಮುಖ್ಯಮಂತ್ರಿಯಾಗಿ ಕೂಡ ಹೇಳ್ತಾ ಇದ್ದೆ, ಕಾನೂನು ನಿಮಗೆ ತಂದೆ ಇದ್ದಂತೆ, ಕರ್ತವ್ಯ ನಿಮಗೆ ತಾಯಿ ಇದ್ದಂತೆ, ಕಾನೂನಿನ ಅರೆಯ ಕರ್ತವ್ಯವನ್ನು ತಾವು ಮಾಡಬೇಕು. ಅಂಥ ಕೆಲಸವನ್ನು ಮಾಡಿದಾಗ ಸರ್ಕಾರ, ಕೇಂದ್ರ ಸರ್ಕಾರ, ರಾಷ್ಟ್ರಪತಿಗಳು ತಮ್ಮನ್ನು ಗುರುತಿಸ್ತಾರೆ. ಅಂಥ ವಿಶಿಷ್ಟವಾಗಿರುವಂಥ ತಾವೆಲ್ಲ ಸೇವೆ ಮಾಡಿದ್ದಕ್ಕಾಗಿ ಇವತ್ತು ತಮಗೆ ಪ್ರಶಸ್ತಿ ಸಿಕ್ಕಿದೆ. ನನಗೆ ಬಹುತೇಕವಾಗಿ ಇಲ್ಲಿರುವ ಪ್ರತಿಯೊಬ್ಬರು ಕೂಡ ಗೊತ್ತಿದೆ, ನೀವು ಈ ಎಲ್ಲ ಪ್ರಶಸ್ತಿಗೆ ಅರ್ಹರಾಗಿದ್ದೀರಿ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ನಿಮಗೆ ಅಭಿನಂದನೆಗಳನ್ನು. ಯು ಡಿಸರ್ವ್ ದಿಸ್ ಮೆಡಲ್ಸ್ because of your unstinted service you have rendered, you deserve this medals. ಬಂಧುಗಳೇ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು, ಆಂತರಿಕ ಸುರಕ್ಷತೆಯನ್ನು ಕಾಪಾಡುವ ಜೊತೆಗೆ ಕ್ರೈಮನ್ನು ನಿಯಂತ್ರಣ ಮಾಡುವಂಥ ಕೆಲಸ ತಮ್ಮದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ ಮಾಡುವವರ ತಾಂತ್ರಿಕ ಉಪಯೋಗ ಜಾಸ್ತಿ ಆಗ್ತದೆ, ತಮ್ಮೆಲ್ಲ ಗೊತ್ತಿದೆ. ಹತ್ತು ಹಲವಾರು ಫ್ರಾಡ್ಗಳನ್ನು ತಾಂತ್ರಿಕ ಬಲದಿಂದ, ಅದು ಸಾಫ್ಟ್ವೇರ್ನಿಂದ, ಸೈಬರ್ ಕ್ರೈಮ್ನಿಂದ, ಎಷ್ಟು ಥರದ ಕ್ರೈಮ್ಗಳು ನಡೀತಾ ಇದೆ. ಆದರೆ ಅದೇ ತಂತ್ರಜ್ಞಾನದಲ್ಲಿ ಅವರು ಗುರುತಿಸ್ಬಿಟ್ಟಿರ್ತಾರೆ. ಹೀಗಾಗಿ ನಾನು ಇವತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ, ನಮ್ಮ ಗೃಹ ಸಚಿವರಿಗೆ, ಗೃಹ ಇಲಾಖೆ ಕಾರ್ಯದರ್ಶಿಗಳಿಗೆ ಒಂದು ಸೂಚನೆಯನ್ನು ಕೊಡೋಕ್ಕೆ ಇಚ್ಛಪಡ್ತೇನೆ. ಈಗಿರುವಂಥ ನಮ್ಮ ಪೊಲೀಸರು ಬಳಕೆ ಮಾಡುವಂಥ ತಂತ್ರಜ್ಞಾನವನ್ನು
ಇನ್ನಷ್ಟು ಉನ್ನತ ಮಟ್ಟದ ತಂತ್ರಜ್ಞಾನವನ್ನು ಮಾಡೋದಕ್ಕೆ ನೀವು ವಿಶಿಷ್ಟವಾಗಿರುವಂಥ ಪ್ರೋಗ್ರಾಮನ್ನು ಹಾಕಿ, ಸ್ಪೆಸಿಫಿಕ್ ಪ್ರೋಗ್ರಾಮನ್ನು ಹಾಕಿ, ಟೆಕ್ನಾಲಜಿಯನ್ನು ಅಪ್ಗ್ರೇಡ್ ಮಾಡಿ, ನಮ್ಮ ಮೆನ್ನನ್ನು ಟ್ರೈನಿಂಗ್ ಕೊಟ್ಟು, ಯಾವುದಾದ್ರೂ ಒಂದು ಸೈಬರ್ ಕ್ರೈಮ್ ಆದರೆ ವಿದಿನ್ ಫ್ಯೂ ಮಿನಿಟ್ಸ್ ಅದನ್ನು ಕಂಡುಹಿಡಿಯುವಂಥ ಸಾಮರ್ಥ್ಯ ನಮ್ಮ ಪೊಲೀಸರನ್ನು ತರುವಂಥದ್ದಕ್ಕೆ ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿ, ಅದಕ್ಕೆ ಬೇಕಾಗಿರುವಂಥ ಪರಿಣಿತರನ್ನು ಜೋಡಿಸ್ಕೊಳ್ಳಿ, ಬರುವಂಥ ಬಜೆಟ್ನಲ್ಲಿ ಅದಕ್ಕೆ ವಿಶೇಷವಾಗಿರುವಂಥ ಅನುದಾನವನ್ನು ನಾನು ಕೊಡ್ತೇನೆ ಅನ್ನುವಂಥ ಮಾತನ್ನು ನಾವು ಹೇಳ್ತೇವೆ. ಎರಡನೇದಾಗಿ, ಭಾಳಷ್ಟು ಸುಧಾರಣೆಗಳನ್ನು ನಾವು ತಂದಿದ್ದೀವಿ. ಪೊಲೀಸರನ್ನು ಕ್ರೈಮ್ ಸೈಟಿಗೆ, ಅದು ಯಾವ ರಾಜ್ಯದಲ್ಲಿಲ್ಲ, ಅದು ಮಾಡಿದ್ದೆ. ಫೋರೆನ್ಸಿಕ್ ಲ್ಯಾಬ್ಸನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಆಧುನೀಕರಣವನ್ನು ಮಾಡಿದ್ದೆ. ನನ್ನ ಮನಸ್ಸಿನಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಬಾಟಲ್ ನೆಕ್ ನಮ್ಮ ಅಪರಾಧ ಶೋಧನೆಯಲ್ಲಿ ಭಾಳ ದೊಡ್ಡ ಅಡಚಣೆಯಾಗಿರುವಂಥದ್ದು ಫೋರೆನ್ಸಿಕ್ ಲ್ಯಾಬ್. ಬೇಗ ಫೋರೆನ್ಸಿಕ್ ರಿಪೋರ್ಟ್ಸ್ ಬರೆದ ಕಾರಣದಿಂದ ನಿಖರವಾಗಿ ಅಪರಾಧಿಗಳನ್ನು ನಾವು ಶಿಕ್ಷೆಗೊಳಪಡಿಸೋಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಹುಬ್ಬಳ್ಳಿ ಮತ್ತು ಬಳ್ಳಾರಿಯಲ್ಲಿ ಮಾಡಿದ್ದೀರಿ, ನನ್ನ ಪ್ರಕಾರ ಅದು ಸಾಲೋದಿಲ್ಲ. ನಾನು ಗೃಹ ಸಚಿವನಾಗಿ ಕೂಡ ಹೇಳ್ತಾ ಇದ್ದೀನಿ, ನೀವು ಇದನ್ನು ಗಂಭೀರವಾಗಿ ತಗೋಬೇಕು. ಪ್ರತಿ ಒಂದು ರೀಜನ್ನಲ್ಲಿ ಕನಿಷ್ಠ ಎರಡು ಫೋರೆನ್ಸಿಕ್ ಲ್ಯಾಬನ್ನಾದರೂ ನೀವು ಮಾಡಲೇಬೇಕು. ಇದನ್ನು ಭಾಳ ಗಂಭೀರವಾಗಿ ಹೇಳ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿರುವಂಥ ಸೈಂಟಿಸ್ಟ್ಗಳನ್ನು, ಮೆನ್ನನ್ನು, ಇಕ್ವಿಪ್ಮೆಂಟ್ಸನ್ನು ಎಲ್ಲ ರೆಡಿ ಮಾಡಿಕೊಳ್ಳಿ. ಆವಾಗ ಅಪರಾಧ ಶೋಧನೆ ಸುಲಭವಾಗ್ತದೆ, ಶಿಕ್ಷೆಗೊಳಪಡ್ತಾರೆ. ಎಷ್ಟು ಜನ ಅಪರಾಧಿಗಳನ್ನು ಶಿಕ್ಷೆಗೊಳಪಡಿಸ್ತೀರಿ, ಅಷ್ಟು ಅಪರಾಧ ಇಲ್ಲಿ ಹೊರಗಡೆ ಕಮ್ಮಿ ಆಗ್ತದೆ. ಈ ಕೆಲಸವನ್ನು ತಾವು ಮಾಡ್ತೀರಿ ಅಂತ ನನಗೆ ವಿಶ್ವಾಸ ಇದೆ. ಇದರಲ್ಲಿ ಎರಡು ಹೆಜ್ಜೆ ಮುಂದೋಗಿದ್ರೆ ಅಲ್ಲಿಗೆ ನಿಂತುಬಿಟ್ಟಿದ್ದೆ, ಇದು ಸಾಧ್ಯ. ನಾನು ನಿಮ್ಗೆ ಏನು ಟಾರ್ಗೆಟ್ ಕೊಟ್ಟಿದ್ದೀನಿ ಅದು ಪೂರ್ತಿ ಆಗಲೇಬೇಕು. ಇದರಲ್ಲಿ ಎರಡನೇ ಮಾತು, ನೋ ಕಾಂಪ್ರಮೈಸ್. ಮತ್ತು ಏನು ರಿಕ್ರೂಟ್ಮೆಂಟಲ್ಲಿ ಅದರಲ್ಲಿ ಏನು ಅಪರಾಧ ಆಗ್ತಾ ಇದೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ನೀವು ಇನ್ನಷ್ಟು ಕಠಿಣ ಕ್ರಮ ತಗೊಳ್ಳಿ. ಅದು ಕಾನೂನು ಬದಲಾವಣೆ ಬೇಕಾದರೆ ಮಾಡ್ಕೊಳ್ಳಿ, ತಂತ್ರಜ್ಞಾನ ಬದಲಾವಣೆಯನ್ನು ಬೇಕಾದರೆ ಮಾಡ್ಕೊಳ್ಳಿ. ಇದು ನಿಲ್ಲೇಬೇಕು. ಪೊಲೀಸ್ ರಿಕ್ರೂಟ್ಮೆಂಟಲ್ಲಿ ಇವತ್ತು ಅನ್ಯಾಯ ಆದರೆ ಒಂದು ಒಳ್ಳೆಯ ಪಡೆಯನ್ನು ಹೇಗೆ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ನಾವು? ಮತ್ತು ನಮ್ಮ ಇಲಾಖೆಯಲ್ಲಿ ರಿಕ್ರೂಟ್ಮೆಂಟ್ ಸೆಲ್ ಇಟ್ಕೊಂಡು ಬೇರೆ ಹೊರಗಡೆಯವರ ಅಪರಾಧವನ್ನು ಶೋಧನೆ ಮಾಡುವಂಥವ್ರು ನಮ್ಮ ಇದರಲ್ಲಿನೇ ನಡೆದರೆ ಯಾರಿಗೂ ಕೂಡ ಒಪ್ಪೋಕ್ಕೆ ಸಾಧ್ಯ ಇಲ್ಲ. ಇದು ಆಗದಂತೆ ನೋಡ್ಕೊಳ್ಳುವಂಥದ್ದು, ಗುರುತಿರುವಂಥ ಜವಾಬ್ದಾರಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಮೇಲೆ ಇದೆ ಅಂತ ನಾನು ಹೇಳಕ್ಕೆ ಇಚ್ಛೆ. ಅದಕ್ಕೇನು ಬೇಕು? ಹೊಸ ತಂತ್ರಜ್ಞಾನ ಬಳಕೆ ಮಾಡಿ. ನಾನು ಹೇಳಿದ್ದಲ್ಲ, ಅಪರಾಧಿಗಳು ತಂತ್ರಜ್ಞಾನ ಬಳಕೆ ಮಾಡ್ತಾ ಇದ್ದಾರೆ. ಕ್ರೈಮ್ ಲೀಡ್ಸ್ ದ ಲಾ ಅಂತ ಹಂಗೆ ಆಗ್ಬಾರ್ದು. ಯು ಶುಡ್ ನಾಟ್ ಅಲೌ ದ ಕ್ರೈಮ್ ಟು ಲೀಡ್ ದ ಲಾ. ಲಾ ಶುಡ್ ಬಿ ಇನ್ ದ ಫೋರ್ಫ್ರಂಟ್ ಆಲ್ವೇಸ್. ತಳಹಂತದ ಅಧಿಕಾರಿಗಳು ನೀವೇನು ಹೇಳಿದ್ದೆಲ್ಲ ಮಾಡ್ತಾರೆ, ಮೇಲಂತ ಅಧಿಕಾರಿಗಳು ಈ ಥರ ಹೊಸ ಹೊಸ ವಿಚಾರಗಳನ್ನು, ಕಾರ್ಯಕ್ರಮಗಳನ್ನು ನಿರಂತರವಾಗಿ ತಂತ್ರಜ್ಞಾನ ಬಳಕೆಯಿಂದ ನಿರಂತರವಾಗಿ ನೀವು ಮಾಡಬೇಕಾಗ್ತದೆ. ದಟ್ ಇಸ್ ಯುವರ್ ಡ್ಯೂಟಿ. ಅಂದಾಗ ತಳ ಹಂತದ ಅಧಿಕಾರಿಗಳು ಅದನ್ನು ಉಪಯೋಗ ಮಾಡ್ಕೊಂಡು ಅವ್ರಿಗೆ ಒದಗಿಸೇ ಕೊಡದಿದ್ದರೆ ಅದೇ ಉಪಯೋಗ. ಅದಕ್ಕೆ ನಾನು ಕಳೆದ ಒಂದೂವರೆ ವರ್ಷದಿಂದ ಇನ್ನೊಂದು ಸಲಹೆಯನ್ನು ಕೊಟ್ಟಿದ್ದೇನೆ. ಇವತ್ತು ತಳ ಹಂತದಲ್ಲಿ ರಿಕ್ರೂಟ್ಮೆಂಟು ಟ್ರೈನಿಂಗ್ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ, ಟ್ರೈನಿಂಗ್ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಮೇಲ್ಹಂತದಲ್ಲೂ ಐ ಪಿ ಎಸ್ ನಿಮ್ಗೆ ಒಳ್ಳೆ ಟ್ರೈನಿಂಗ್ ಆಗ್ತದೆ. ಆದರೆ ಮಿಡ್ ಲೆವೆಲ್, ನಮ್ಮ ಪೊಲೀಸ್ ಫೋರ್ಸ್ ಮಿಡ್ ಲೆವೆಲ್ಲು ಟ್ರೈನಿಂಗ್ ಇನ್ನಷ್ಟು ಶಿಸ್ತಿನಿಂದ ಇನ್ನಷ್ಟು ಗಟ್ಟಿಯಾಗುತ್ತೆ. ಮಿಡ್ ಲೆವೆಲ್ ಆಫೀಸರ್ಸ್ ಏನಿದ್ದಾರೆ ಅವ್ರು ವಿಶೇಷವಾಗಿರುವಂಥ ಟ್ರೈನಿಂಗನ್ನು ಮಾಡಬೇಕು. ಅವ್ರ ಮುಂದೆ ಹಿರಿಯ ಅಧಿಕಾರಿಗಳಾಗ್ತಾರೆ. ಹಿರಿಯ ಅಧಿಕಾರಿ ಆಗೋಕ್ಕಿಂತ ಮುಂಚೆ ಅವ್ರಿಗೆ ಹಿಂದಿನ ಅನುಭವ ಮತ್ತು ಐ ಪಿ ಎಸ್ ಟ್ರೈನಿಂಗ್ ಎಲ್ಲವೂ ಎರಡೂ ಕೂಡಿ ಸೇರಿ ಅವ್ರ ಹಿರಿಯ ಅಧಿಕಾರ ಜವಾಬ್ದಾರಿಯನ್ನು ನಿಭಾಯಿಸ್ಬೇಕಾಗ್ತದೆ. ಅದಕ್ಕೆ ನಾನು ಸಲಹೆಯನ್ನು ಕೊಟ್ಟಿದ್ದೇನೆ.